ಮಡಿಕೇರಿ ನಗರಸಭಾ ಸದಸ್ಯ ಕಾಳೆಚಂಡ ಅಪ್ಪಣ್ಣ ಮೇಲಿನ ಹಲ್ಲೆ ಪ್ರಕರಣ ಖಂಡನೀಯ ಎಂದಿರುವ ಮಡಿಕೇರಿ ಕೊಡೋ ಸಮಾಜದ ಅಧ್ಯಕ್ಷ ಎಂಪಿ ಮುತ್ತಪ್ಪ ಹಲ್ಲೆ ನಡೆದವರನ್ನು ಗಡಿಪಾರು ಮಾಡುವಂತೆ ಒತ್ತಾಯಿಸಿದ್ದಾರೆ. ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊಡಗಿನ ಮೂಲ ನಿವಾಸಿಗಳಾದ ಕೊಡವರು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕಾದ ಅನಿವಾರ್ಯತೆ ಎದುರಾಗಿದೆ. ವ್ಯಾಪಾರ, ಉದ್ದಿಮೆ ಮತ್ತಿತರ ಉದ್ದೇಶದಿಂದ ಕೆಲ ವ್ಯಕ್ತಿಗಳು ಜಿಲ್ಲೆಯ ಆಯಾಕಟ್ಟಿನ ಜಾಗಗಳನ್ನು ಕಬಳಿಸಿಕೊಂಡು ಸಮಾಜಘಾತುಕ ಚಟುವಟಿಕೆಗಳಲ್ಲಿ ತೊಡಸಿಕೊಂಡು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುತ್ತಿದ್ದಾರೆ. ಕೊಡವ ಜನಾಂಗ ಮತ್ತು ಕೊಡವ ಭಾಷಿಗರ ಜನಾಂಗದ ಮೇಲೆ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗುತ್ತಿವೆ ಎಂದು ಆತಂಕ ವ್ಯಕ್ತಪಡಿಸಿದರು. ಕೌನ್ಸಿಲರ್ ಅಪ್ಪಣ್ಣ ಅವರ ಮೇಲೆ ಏಕಾಏಕಿ ದಾಳಿ ನಡೆದಿರುವ ಗುಂಪೊಂದು ಮಾರಣಾಂತಿಕ ಹಲ್ಲೆ ನಡೆಸಿ ಜೀವ ಬೆದರಿಕೆ ಒಡ್ಡಿದೆ. ಜನಪ್ರತಿನಿಧಿಗಳಿಗೆ ರಕ್ಷಣೆ ಇಲ್ಲದಂತಾದರೆ ಸಾಮಾನ್ಯ ಜನರ ಪಾಡೇನು ಎಂದು ಪ್ರಶ್ನಿಸಿದ ಮುತ್ತಪ್ಪ, ಹಲ್ಲೆ ನಡೆಸಿದವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ಗಡಿಪಾರು ಮಾಡಬೇಕು, ಜಿಲ್ಲೆಯಲ್ಲಿ ಇಂತಹ ಘಟನೆ ಮರುಕಳಿಸದಂತೆ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಈ ಘಟನೆಯನ್ನು ಖಂಡಿಸಿ ಜುಲೈ 14ರಂದು ನಗರಸಭೆ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದು ಎಂಪಿ ಮುತ್ತಪ್ಪ ತಿಳಿಸಿದರು. ತಮ್ಮದೇ ಆದಂತಹ ಕಾಯಕ ಸಾಂಪ್ರದಾಯಗಳಿಗೆ ಆಚರಣೆಗಳಿಗೆ ಬದ್ಧರಾಗಿ ಬರಲು ಸಾಧ್ಯತೆ ಬಂದಿರುತ್ತೇವೆ. ಕಾಲಕ್ರಮೇಣ ಸಾಮಾಜಿಕ ವ್ಯವಸ್ಥೆಗಳನ್ನು ಅದರದಂತೆ ಕೊಡಗು ಜಿಲ್ಲೆಯ ಬೇರೆ ಬೇರೆ ಕಡೆಯಿಂದ ಬಂದು ನಾನಾ ಉದ್ದೇಶಗಳಾಗಿ ಜನ ನಿಂತಿರುವ ಇತರ ಸಮುದಾಯಗಳೊಂದಿಗೆ ನಾವು ಸ್ನೇಹ ಸಹೋದರತೆಯಿಂದ ಹೊಂದಿಕೊಂಡು ಬರಲು ಸಾಗುತ್ತಿದ್ದೇವೆ. ಆದರೆ ಇಂದಿನ ದಿನದಲ್ಲಿ ಜಿಲ್ಲೆಗಳಲ್ಲಿ ಕೆಲವು ಘಟನೆಗಳನ್ನು ಗಮನಿಸಿದರೆ ಕೊಡಗಿನ ಯಾವುದೇ ಮೂಲೆಯಲ್ಲಿ ಕೊಡಗಿನ ಮೂಲ ನಿವಾಸಿಗಳಾದ ನಾವು ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಅನಿವಾರ್ಯತೆ ಎದುರಾಗಿದೆ. ಇದು ವ್ಯಾಪಾರ, ಉದ್ಯಮೆ ಮತ್ತು ಹಲವು ಉದ್ದೇಶದಿಂದ ಕೆಲವು ವ್ಯಕ್ತಿಗಳು ಜಿಲ್ಲೆಯ ಕೆಲವು ಆಯಕಟ್ಟಿನ ಜಾಗದಲ್ಲಿ ಕಂಬಳಿಸಿಕೊಂಡು ಬಳಸಿಕೊಂಡು ತಮ್ಮದೇ ಆದಂತಹ ದೌಡೆಯೊಂದಿಗೆ ಗುಂಪುಗಾರಿಕೆ ನಡೆಸುತ್ತಾ ಸಮಾಜಕಾರಕ ಚಟುವಟಿಕೆಗಳನ್ನು ನಡೆಸಿಕೊಂಡು ಸಮಾಜದ ಸ್ವಾರಸ್ಯವನ್ನು ಕೆಡಿಸುತ್ತಾ ಕೊಡಗು ಜಿಲ್ಲೆಯ ಗೌರವವನ್ನು ಹಾಳು ಮಾಡುತ್ತಿರುವುದು ಅಲ್ಲದೆ ಮರ್ಯಾದೆಯಿಂದ ಗೌರವದಿಂದ ಬಾಳುತ್ತಿರುವ ಮೂಲ ನಿವಾಸಿಗಳಾದ ಕೊಡವ ಜನಾಂಗ ಮತ್ತು ಕೊಡವ ಭಾಷಿಕ ಜನಾಂಗದ ಮೇಲೆ ದೌರ್ಜನ್ಯ ನಡೆಸಿರುವುದು ಪ್ರಕರಣಗಳು ಹೆಚ್ಚಾಗುತ್ತಿದೆ. ಇದು ಕೊಡಗು ಜಿಲ್ಲೆಗೆ ಮಾರಾಟವಾಗಬಹುದು ಸಂದರ್ಭಗಳಿದ್ದು ನಾವುಗಳು ತಲೆದರಿಸುವ ಸನ್ನಿವೇಶ ಎದುರಾಗಿದೆ. ಈಗಿನ ರಾಜಕೀಯ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ಹೊರಗಿನಿಂದ ಬಂದಿರುವ ವ್ಯಕ್ತಿಗಳು ಇಂದು ಜಿಲ್ಲೆಯ ದಬ್ಬಾಳಿಕೆ ದೊರೆಯನ್ನು ತೋರುತ್ತಿರುವುದು ಖೇದಕರ ಸಂಗತಿಯಾಗಿದೆ. ಇದೊಂದು ನಿರ್ದೇಶನ ಎಂಬಂತೆ ಇತ್ತೀಚೆಗೆ ಮಡಿಕೇರಿ ನಗರದ ಐಟಿ ಜಂಕ್ಷನ್ ಮೈತ್ರಿಕಾಲ ಮುಂಭಾಗದಲ್ಲಿ ಕ್ಯಾಂಟೀನ್ ಒಂದಕ್ಕೆ ಮಳೆ ನೀರು ನುಗ್ಗಿ ಹಾನಿಯಾದ ಕುರಿತು ವರದಿಯಾಗಿ ನಗರಸಭೆಯಿಂದ ಅದಕ್ಕೆ ಬೇಕಾದ ಕ್ರಮಗಳನ್ನು ಕೈಗೊಂಡಿದ್ದರು. ನಗರಸಭೆ ಸದಸ್ಯರು ಆ ವಾರ್ಡಿಗೆ ಸಂಬಂಧಿಸಿದ ಸದಸ್ಯರು ಆಗಿರುವ ಈ ಕಾಲೇಜಿನ ಅಪ್ಪಣ್ಣನ ಆದಿಯಾಗಿ ಸುಬ್ರಿ ನಗರದ ತಮ್ಮ ಮನೆಗೆ ತಮ್ಮ ಕಾಲದಲ್ಲಿ ಹೋಗುತ್ತಿರುವಾಗ ಸಂದರ್ಭದಲ್ಲಿ ಕ್ಯಾಂಟೀನ್ ಮಾಡಿದ ಮೋಹಿತ್ ಹಾಗೂ ಅವರ ಕುಟುಂಬಸ್ಥರು ಅತ್ತಲ್ ಇದೊಂದು ನಿರ್ದೇಶನ ಎಂಬತ್ತು ಇತ್ತೀಚೆಗೆ ಮಡಿಕೇರಿ ಐಟಿ ಜಂಕ್ಷನ್ನಲ್ಲಿ ಮೈತ್ರಿಯಲ್ಲಿ ಕ್ಯಾಂಟೀನ್ ನಡೆದು ಏಟು ಇದು ಸಾನಿಯಾಗಿರುತ್ತದೆ. ಇದು ನಗರಸಭೆ ಸದಸ್ಯರು ವಾರ್ಡ್ನ ಸಂಬಂಧಿಸಿದ ಸದಸ್ಯರಾಗಿರುವ ಕಾಲೇಜಿನ ಅಪ್ಪಣ್ಣವರು ಅದೇ ಸುಬ್ರೇಂದ್ರನಗರದ ತಮ್ಮ ಮನೆಗೆ ಕಾರ್ಯದಲ್ಲಿ ಸಾಗುತ್ತಿದ್ದ ಸಂದರ್ಭದಲ್ಲಿ ಕ್ಯಾಂಟೀನ್ ಮಾಡಿಕೊಂಡ ಮೋನಿ ಹಾಗೂ ಅವರ ಕುಟುಂಬದವರು ಮತ್ತೊಂದು ಜನರ ಗುಂಪನ್ನು ಸೇರಿಸಿಕೊಂಡು ಅಪ್ಪಣ್ಣವರನ್ನು ಕೆಲಸದ ಕಾಲ ಅಡ್ಡಗಟ್ಟಿ ಯಾವುದೇ ಮಾತುಕತೆ ನಡೆಸಿದರೆ ಏಕಾಏಕಿ ದಾಳಿ ನಡೆಸಿ ಗುಂಪು ಅಡ್ಡ ಆಡಿಸಿ ದೈಹಿಕವಾಗಿ ಮಾನಸಿಕ ಮಾರಾಟಕ ಹಲ್ಲೆ ನಡೆಸಿರುವುದನ್ನು ಮಾಧ್ಯಮಗಳು ಗಮನಿಸಿದ್ದು ಜೊತೆಗೆ ಅಪ್ಪಣ್ಣವರಿಗೆ ಜೀವ ಬದಲಿಕೆ ಒಡ್ಡಿರುತ್ತಾರೆ. ಒಬ್ಬ ಜನಪ್ರತಿನಿಧಿಯವರಿಗೆ ಈ ಪರಿಸ್ಥಿತಿ ಗೋಷ್ಠಿಯಲ್ಲಿ ಮಡಿಕೇರಿ ಕೊಡವ ಸಮಾಜದ ಉಪಾಧ್ಯಕ್ಷ ನಂದಿನೇರವಣ್ಣ ಚಿಯಣ್ಣ, ಕಾರ್ಯದರ್ಶಿ ಕನ್ನಡ ಸಂಪತ್, ನಿರ್ದೇಶಕರಾದ ನಂದಿನೇರವಣ್ಣ ದಿನೇಶ್, ಮೂವೇರ ಜಯರಾಮ್ ಹಾಜರಿದ್ದರು.